ಬೆಳಗ್ಗೆಯಿಂದ ಶುಭೋದಯ ಮಕ್ಕಳೇ, ನಾವು ಹಿಂದಿನ ಸಂಚಿಕೆಯಲ್ಲಿ ನಾಲ್ಕನೇ ತರಗತಿಯ ಪದ್ಯ ಭಾಗ ನಾಲ್ಕು ಮಳೆ ಪದ್ಯವನ್ನು ನಮಗೆ ಸರಳವಾಗಿ ಸುಲಭವಾಗಿ ಹೇಳಿ ಆಮೇಲೆ ರಾಗವಾಗಿ ಕೂಡ ಹಾಡಲಿಕ್ಕೆ ಹೇಳಿ ನಾನು ಕೂಡ ರಾಗವಾಗಿ ಹಾಡಿ ನಿಮಗೆ ತೋರಿಸಿದ್ದೀನಿ. ಅದರ ಬಗ್ಗೆ ಏನಪ್ಪ ಅಂತಂದರೆ, ನಿಮಗೆ ನಿಮ್ಮದೇ ಆದ ವಯಸ್ಸಿನಗಳಲ್ಲಿ ಹಾಡಿಬಿಟ್ಟು ವಾಟ್ಸಪ್ ಗ್ರೂಪಿಗೆ ಕಳ್ಸೋಕೆ ಹೇಳಿದ್ದೀನಿ. ಆದರೆ ಇನ್ನೂ ಕೆಲವು ಜನ ಕಳಿಸಿಲ್ಲ. ಆದರೆ ಅದೇ ಮಳೆ ಬಂತು ಪದ್ಯ ಇವತ್ತಿನ ದಿವಸ ಪದಗಳ ಅರ್ಥ ಮತ್ತು ಟಿಪ್ಪಣಿ ನೋಡೋಣ. ಇಲ್ಲಿ ನೋಡಿ, ಪಾಠ ನಾಲ್ಕು ಮಳೆ ಪದ್ಯ. ಈ ಪದ್ಯವನ್ನು ನಿಮಗೆ ಸುಲಭವಾಗಿ ಸರಳವಾಗಿ ಹೇಳಿ ರಾಗವಾಗಿ ಕೂಡ ಹಾಡಿದ್ದೀವಿ. ಇಲ್ಲಿ ಈ ಮೋಡ ಮುತ್ತಿನ ಮಳೆ ಕಾಡು ಬೆಟ್ಟ ಗುಡ್ಡ ಇದ್ರ ಬಗ್ಗೆ ವಿವರವಾಗಿ ಹೇಳಿದ್ದೀನಿ. ಇವತ್ತಿನ ದಿವಸ ಪದಗಳ ಅರ್ಥ ಏನು? ಪದಗಳ ಅರ್ಥ ನೋಡಿ. ಇಲ್ಲಿ ಕಡಲು ಅಂದರೆ ಸಮುದ್ರ, ಅಡ್ಡ ತಡೆ, ಬೆಳಕು ಪ್ರಕಾಶಿಸು, ಕವಿಯಿತು ಆರಿಸಿತು, ನೆಲ ಭೂಮಿ, ಜಗ ಲೋಕ, ಸುರಿ ಕೆಳಕ್ಕೆ ಬೀಳು, ದಾರಿಯಾಗಿ ಬೀಳು, ತಣಿದು ತಂಪಾಗಿ. ಆಮೇಲೆ ಇದು ಟಿಪ್ಪಣಿ ನೋಡಿ, ಈ ಟಿಪ್ಪಣಿ ಮಿಂಚು ಉಡುಗಿಂತ ಮಿಂಚೆ ಆಕಾಶದಲ್ಲಿ ಕಂಡು ಬರುವ ಬೆಳಕಿನ ಬಳ್ಳಿ ಗಳಿಗೆ 24 ನಿಮಿಷಗಳ ಅವಧಿ. ಇದನ್ನು ನೀವು ನೋಟ್ಸ್ ತಗೊಂಡು ನೋಟ್ಸಲ್ಲಿ ಪದಗಳ ಅರ್ಥ ಬರೀಬೇಕು, ಈ ಟಿಪ್ಪಣಿ ಕೂಡ ಬರೀಬೇಕು. ಇಲ್ಲಿ ಭಾಷಾಭ್ಯಾಸ ಇದೆ. ಭಾಷಾಭ್ಯಾಸವನ್ನು ನಾನು ಒಂದೊಂದಕ್ಕೆ ಒಂದು ಉದಾಹರಣೆಯನ್ನು ನಿಮ್ಗೆ ಕೊಡ್ತೀನಿ, ನೀವು ಅದೇ ಥರ ಬರೀಬೇಕಾಗತ್ತೆ. ಇಲ್ಲಿ ನೋಡಿ, ಅ ಇಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀರಿ. ಏನಿದೆ? ಅ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀರಿ. ಇಲ್ಲಿ ಮೊದಲನೇದಾಗಿ ಬಿಸಿಲಿನ ಜಳಕ್ಕೆ ನೀರು ಏನಾಯಿತು? ಎರಡನೇದು ಮಳೆ ಸುರಿದುದರಿಂದ ಏನೇನು ತುಂಬಿ ಹರಿಯಿತು? ಮೂರನೇದಾಗಿ ಮೋಡ ಯಾವಾಗ ಭಾರವಾಯಿತು? ಇಲ್ಲಿ ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ ಒಂದೊಂದಾಗಿ ಉತ್ತರ. ಅದಕ್ಕೆ ಉತ್ತರ ನೋಡಿ, ಒಂದು ಉತ್ತರ ಬರ್ತಿರ್ತೀನಿ, ನೀವು ಅದೇ ಥರ ಬರೀಬೇಕು. ಇಲ್ಲಿ ಬಿಸಿಲಿನ ಜಳಕ್ಕೆ ನೀರು ಏನಾಯಿತು? ಇಲ್ಲಿ ಬಿಸಿಲ ಜಳಕ್ಕೆ ನೀರು ಆವಿಯಾಯಿತು. ಇದಕ್ಕೆ ನಾನು ಇದರಲ್ಲಿ ಅದರಲ್ಲಿ ಒಂದು ಉತ್ತರವನ್ನು ಹೇಗೆ ಬರೀಬೇಕಂತ ತೋರಿಸಿದ್ದೀನಿ. ಅದೇ ಥರ ನೀವು ಎರಡನೇ ಉತ್ತರವನ್ನು ಬರೀಬೇಕು, ಮೂರನೇ ಉತ್ತರವನ್ನು ಬರೀಬೇಕು. ಇದು ಪೇಜ್ ನಂಬರು 23 ಇದು. ಈ ಪೇಜ್ ನಂಬರ್ 23 ಆದಮೇಲೆ ಪೇಜ್ ನಂಬರು 24ಕ್ಕೆ ಹೋಗೋಣ. ಇಲ್ಲಿ ನೋಡಿ, ಆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದುದನ್ನು ಆಯ್ದು ಬಿಟ್ಟ ಸ್ಥಳಗಳಲ್ಲಿ ಬರೀರಿ. ಆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದದ್ದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೀರಿ. ಇಲ್ಲಿ ಅಕ್ಷರ ಕೊಟ್ಟಿದೆ ನೋಡಿ, ತಂಪು ಮಳೆಯ ಗುಡ್ಡ ಬೆಟ್ಟ ಮೋಡ ಗುಡು. ಇಲ್ಲಿ ಒಂದನೇದಾಗಿ ನೋಡಿ, ಮುತ್ತಿನಂಥ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಎರಡನೇದಾಗಿ ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು. ಮೂರನೇದಾಗಿ ಗಳಿಗೆಯೊಳಗೆ ಬಾನು ತುಂಬಿ ಡ್ಯಾಶ್ ಕವಿಯಿತು. ನಾಲ್ಕನೇದು ಮೋಡ ಮೇಲೆ ಕೇರಿದಾಗ ಡ್ಯಾಶ್ ತಗಲಿತು. ಇಲ್ಲಿ ಒಂದನೇದನ್ನು ನಾನು ಏನು ಬರೀಬೇಕು ಅಂತ ತೋರಿಸ್ತೀನಿ, ಅದೇ ಥರ ನೀವು ಬರೀಬೇಕು. ಇಲ್ಲಿ ಮುತ್ತಿನಂಥ ಮೊಳೆಯ ಇಲ್ಲಿದೆ ನೋಡಿ, ಮುತ್ತಿನಂಥ ಮೊಳೆಯ ನೋಡಿ, ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು. ಅದೇ ಥರನಾಗಿ ನೀವು ಎರಡನೇದನ್ನು ಬರೀಬೇಕು, ಇದು ಮೂರನೇದು ಬರೀಬೇಕು, ಇದು ನಾಲ್ಕನೇದನ್ನು ಬರೀಬೇಕು. ಆಮೇಲೆ ಈ
ಈ ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ ಅಂತಿದೆ. ನೋಡಿ ಎಲ್ಲಿ ಬಿಟ್ಟಿದ್ದೀವಿ, ಇಲ್ಲಿ ಸಾಲುಗಳು ಬಿಟ್ಟಿದೆ. ನೆಲದ ಮೇಲೆ ಗುಡ್ಡ ಬೆಟ್ಟ ಡ್ಯಾಶ್ ಡ್ಯಾಶ್ ಮೋಡ ಎಲ್ಲ ಅಂತಿದೆ. ಇಲ್ಲಿ ಏನಪ್ಪ ಅಂದರೆ ನಾನು ಬರೆದು ತೋರಿಸ್ತೀನಿ ನೋಡಿ ನಿಮಗೆ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ. ನೋಡಿ ಒಂದ್ಸಲ ನೀನು ಹೇಳ್ತಿ ನೋಡಿದನ, ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದ ನಿಂತ ಮೋಡವೆಲ್ಲ ಮೇಲೆ ಕೇರಿತು. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲೆ ಕೇರಿತು. ಈ ಥರನಾಗಿ ನೀವು ಮಾಡಬೇಕು. ಹಾಗೆ ನೋಡಿ ಈ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಇಲ್ಲಿ ಪದಗಳಿದೆ, ಇಲ್ಲಿ ಗುಂಪಿಗೆ ಯಾವುದು ಸೇರಲೋ ಅದನ್ನು ಇಲ್ಲಿ ನಾವು ಬರೀಬೇಕು. ಇಲ್ಲಿ ಕೆರೆ ಕಟ್ಟೆ ಸಮುದ್ರ ಸೂರ್ಯ. ನೋಡಿ ಕೆರೆ ಕಟ್ಟೆಗೆ ಸಮುದ್ರಗೆ ಈ ಮೂರು ಒಂದೇ ಆಗುತ್ತೆ. ಇದು ಬಿಟ್ಟಿದ್ದನ್ನು ಯಾವುದು ಸೂರ್ಯ ಸೇರದ ಈ ಪದ ಇದಕ್ಕೆ ಸೇರಲ್ಲ. ಈ ಪದ ಯಾವುದು ಸೂರ್ಯ ಅನ್ನೋ ಪದ ಇದಕ್ಕೆ ಸೇರಲ್ಲ. ಹೆಂಗಿದ್ರೆ ಕೆರೆ ಕಟ್ಟೆ ಸಮುದ್ರ ಇದು ಎಲ್ಲ ಒಂದೇ ಆಗುತ್ತೆ. ಇವುಗಳಿಗೆ ಸೇರದ ಪದ ಸೂರ್ಯ. ಅದನ್ನು ನಾವೇನು ಮಾಡಬೇಕು, ಸೂರ್ಯ ಸೂರ್ಯ. ಹೀಗೆ ನಾವು ಎರಡನೇದು ಮಿಂಚು ಭೂಮಿ ಮಳೆ ಗುಡುಗು. ಇಲ್ಲಿ ಮಿಂಚಿದೆ, ಭೂಮಿ ಇದೆ, ಮಳೆ ಇದೆ, ಗುಡುಗಿದೆ. ಇದರ ಆನ್ಸರ ಇಲ್ಲಿ ಬರೀಬೇಕು. ಇಲ್ಲಿ ಸರೋವರ ಪರ್ವತ ಬೆಟ್ಟ ಗುಡ್ಡ ಇಲ್ಲಿ ಆನ್ಸರ ಇಲ್ಲಿ ಬರೀಬೇಕು. ಆಗ್ರೆಯದಾಗಿ ನೊಗ ಗುಂಟೆ ನೇಗಿಲು ಮಂಚ ಈ ಆನ್ಸರನ್ನು ಇಲ್ಲಿ ಬರೀಬೇಕು. ಅದೇ ಥರ ನೋಡಿ ಇಲ್ಲಿ ಹೂ ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥ ಪದಗಳನ್ನು ಬರೀರಿ. ಇಲ್ಲಿ ಹೂ ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೀರಿ. ಇಲ್ಲಿ ಕಾಡು ಸೂರ್ಯ ಭೂಮಿ ಇದೆ. ಇಲ್ಲಿ ಕಾಡು ಅಂದರೆ ನಾನು ಒಂದ್ಸಲ ಬರೆದು ನೋಡಿ, ಕಾಡು ಅರಣ್ಯ ವನ ಕಾನನ ಅಡವಿ. ನೀವು ಈ ಎರಡಕ್ಕೆ ಉತ್ತರ ಬರೀಬೇಕು. ಏನು ಸೂರ್ಯ ಭೂಮಿ ಈ ಎರಡಕ್ಕೆ ಉತ್ತರ ಬೇಕು. ಆಮೇಲೆ ನೋಡಿ ಮಕ್ಕಳಿಗೆ ನಾನು ಮಳೆ ಪದ್ಯದ ಪದಗಳ ಅರ್ಥ ಟಿಪ್ಪಣಿ ಮತ್ತು ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅದು ಹೇಗೆ ಬರೀಬೇಕನ್ನು ನಾವು ಒಂದೊಂದಾನೇ ನಿಮಗೆ ಹೇಗೆ ಬರೀಬೇಕು ಅನ್ನೋದು ಒಂದೊಂದು ಉತ್ತರ ಬರೆದು ತೋರಿಸಿದ್ದೀನಿ. ನೀವು ನೋಟ್ಸ್ ತಗೊಂಡು ನೋಟ್ಸಲ್ಲಿ ನಾನು ಹೇಳಿದಾಗೆ ಬರೆದುಬಿಟ್ಟು ನೀಟಾಗಿ ಬರೆದುಬಿಟ್ಟು ಫಿಂಗರ್ ಪೇಸಿಟ್ಟು ಚೆನ್ನಾಗಿ ಬರೆದು ನಮ್ಮ ವಾಟ್ಸಪ್ ಗ್ರೂಪಿಗೆ ಕಳಿಸ್ಬೇಕು. ನೀವು ಬರೆದುಬಿಟ್ಟು ಆನ್ಸರನ್ನು ಬರೆದುಬಿಟ್ಟು ವಾಟ್ಸಪ್ ಗ್ರೂಪಿಗೆ ಕಳಿಸಿದ ಮೇಲೆ ನಾನು ಅದನ್ನು ಸರಿ ತಪ್ಪು ಅಂತೇಳಿ ತಿಳಿದು ಮುಂದಿನ ಸಂಚಿಕೆಗೆ ಹೋಗೋಣ.